ಈ ದಿನ ಮಾ ಡಾಕ್ಟರ್ ಬಿ ಬಿ ರೈ ಪ್ರತಿಷ್ಠಾನಕ್ಕೆ ಇವರು ಇದರ ಆಶ್ರಯದಲ್ಲಿ ಪವಿತ್ರ ವಿವಾ ಎಂಟರ್ಪ್ರೈಸಸ್ ಜಿಲ್ಲೆಯಡಿ ಇವರ ಜಂಟಿ ಆಶ್ರಯದಲ್ಲಿ ನಮ್ಮ ಪುತ್ತೂರಿನ ಎ ಪಿ ಎಂ ಸಿ ರಸ್ತೆಯಲ್ಲಿ ಉದ್ಘಾಟನೆಗೊಳ್ಳಲಿರುವಂಥ ಜಗದಾಂಬಾ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆ ಕೃಷಿ ವಿಶೇಷವಾಗಿ ಅಡಿಕೆ ಮತ್ತಿತರ ಬೆಳೆಗಳಿಗೆ ಬರುವಂಥ ಮಾರಕ ರೋಗಗಳಿಗೆ ಔಷಧಿ ಮತ್ತು ಆ ಬೆಳೆಗಳಿಗೆ ಗೊಬ್ಬರವಾಗಿ ಉಪಯೋಗಿಸಲ್ಪಡುವಂಥ ವಿವಾ ಎಂಟರ್ಪ್ರೈಸಸ್ಸಿನ ಎಲ್ಲ ಉತ್ಪನ್ನಗಳ ಮಾರುಕಟ್ಟೆಯನ್ನು ಈ ಒಂದು ಸಂಸ್ಥೆಯ ಮೂಲಕ ನಡೆಸಲು ನಿರ್ಧರಿಸುವ ಸಂದರ್ಭದಲ್ಲಿ ಈ ಸಂಸ್ಥೆಯ ಹಿಂದೆ ನಿಂತು ನಮಗೆಲ್ಲ ರೀತಿಯ ಮಾರ್ಗದರ್ಶನಗಳನ್ನು ನೀಡಿ ಆಶೀರ್ವಚನಗಳನ್ನು ಕೊಟ್ಟು ಈ ದಿನ ವಿಶೇಷವಾಗಿ ನಮ್ಮ ಈ ಒಂದು ಜಗದಾಂಬಾ ಎಂಟರ್ಪ್ರೈಸಸ್ ಈ ಕಚೇರಿಗೆ ಭೇಟಿ ನೀಡಿ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಗಣೇಶ್ ಗುರುಜಿ ಶ್ರೀ ಕ್ಷೇತ್ರ ಕೊಣಾಜೆಕಲ್ಲು ಸಿದ್ಧಾಶ್ರಮ ಮಠ ಇವರ ಅನುಗ್ರಹದಿಂದಾಗಿ ಈ ದಿನ ಈ ಸಂಸ್ಥೆಯ ಒಂದು ರೀತಿಯ ಅಧಿಕೃತವಾದ ಉದ್ಘಾಟನೆಗೊಂಡಿರುತ್ತದೆ. ಈ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಉತ್ಪನ್ನಗಳ ಮಾರುಕಟ್ಟೆಯನ್ನು ಮಾಡುವ ದೃಷ್ಟಿಯಲ್ಲಿ ಹಿರಿಯರಾದ ದಂಬೆಕಾನ ಸದಾಶಿವ ರೈ ಅವರ ನೇತೃತ್ವದಲ್ಲಿ ನಾನು ಮತ್ತು ಅವರ ಪತ್ನಿ ಮತ್ತು ನನ್ನ ಪತ್ನಿ ಮತ್ತು ವಿವಾ ಎಂಟರ್ಪ್ರೈಸಸ್ಸಿನ ಆಮನ್ರವರ ಒಂದು ರೀತಿಯ ಎಲ್ಲ ಕೊಡುವಿಕೆಯಲ್ಲಿ ಸಹಯೋಗದಲ್ಲಿ ಈ ಸಂಸ್ಥೆ ಮುಂದಿನ ದಿನ ನಡೆಯಲಿದೆ. ವಿಶೇಷವಾಗಿ ನಮಗೆ ಇವತ್ತು ಅತ್ಯಂತ ಸಂತಸದ ಸಂಭ್ರಮ ದಿನ ಯಾಕೆ ಅಂತೇಳಿದರೆ ನಮ್ಮ ಗುರೂಜಿಗಳು ಗಣೇಶ್ ಗುರೂಜಿಗಳು ಈ ಒಂದು ಸಂಸ್ಥೆಗೆ ಇವತ್ತು ಪಾದಾರ್ಪಣೆ ಮಾಡಿರುವಂಥದ್ದು ಅವರ ಈ ಒಂದು ಉಪಸ್ಥಿತಿ ನಮಗೆ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸ್ಫೂರ್ತಿಯನ್ನು ನೀಡಿದೆ. ಯಾಕೆಂದೇಳಿದರೆ ನಾವು ಮಾಡುವಂಥ ಈ ಒಂದು ಉದ್ಯೋಗ ವ್ಯಾಪಾರದಲ್ಲಿ ನಮಗೆ ಖಂಡಿತ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಎನ್ನುವ ನಿಟ್ಟಿನಲ್ಲಿ ಮತ್ತು ಈ ಉತ್ಪನ್ನಗಳು ವಿಶೇಷವಾಗಿ ಈ ಉತ್ಪನ್ನಗಳು ಬಹಳಷ್ಟು ಬೇಡಿಕೆ ಇರುವಂಥದ್ದು. ಅಡಿಕೆಯ ಅನೇಕ ರೋಗಗಳನ್ನು ಒಂದೇ ಔಷಧಿಯಲ್ಲಿ ನಿವಾರಿಸಬಲ್ಲಂಥ ಶಕ್ತಿ ಇರುವಂಥದ್ದು. ಈಗಾಗಲೇ ಈ ಭಾಗದ ಅನೇಕ ರೈತರು ಇದನ್ನು ಉಪಯೋಗಿಸಿ ಒಳ್ಳೆಯ ರೀತಿಯ ಪರಿಣಾಮಗಳನ್ನು ಕಂಡ ದೃಷ್ಟಿಯಲ್ಲಿ ದಂಬೆಕಾನ ಸದಾಶಿವರಯ್ಯವರ ಒಂದು ನೇತೃತ್ವದಲ್ಲಿ ಮತ್ತು ಸ್ವತಃ ಅವರು ಉಪಯೋಗ ಮಾಡಿದ ನಂತರದ ದಿನಗಳಲ್ಲಿ ನಮ್ಮೂರಿನ ಎಲ್ಲ ರೈತರಿಗೆ ಇದರ ಸದುಪಯೋಗ ಆಗಬೇಕು. ಆ ದೃಷ್ಟಿಯಲ್ಲಿ ಈ ಒಂದು ವ್ಯಾಪಾರವನ್ನು ಉದ್ಯಮವನ್ನು ಇಲ್ಲಿ ನಾವು ಪ್ರಾರಂಭಿಸಿದಲು ತೀರ್ಮಾನಿಸಿದ ಪ್ರಕಾರ ನಮ್ಮ ಗುರೂಜಿಗಳು ಗಣೇಶ್ ಗುರೂಜಿಯವರು ಎಲ್ಲದಕ್ಕೂ ಒಂದು ರೀತಿಯ ಒಳ್ಳೆಯ ಶುಭ ಸೂಚನೆಗಳೊಂದಿಗೆ ನಮಗೆ ಆಶೀರ್ವಚನವನ್ನು ಮಾಡಿ ಇವತ್ತು ಬಂದಿರುವಂಥದ್ದು. ಅವರು ಈ ಒಂದು ಸಂಸ್ಥೆಯ ಬಗ್ಗೆ ತಮ್ಮ ಆಶೀರ್ವಚನಗಳನ್ನು ಈ ಒಂದು ಸಂದರ್ಭದಲ್ಲಿ ನೀಡಬೇಕಾಗಿ ನಾನು ಅವರಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಓಂ ಸಿದ್ಧಿವಿನಾಯಕಾಯ ನಮಃ, ಹಾಗೆ ಓಂ ಮಾಲಿಂಗೇಶ್ವರಾಯ ನಮಃ, ಮೂಕಾಂಬಿಕಾಯ ನಮಃ. ಇವತ್ತು ಈ ಪುತ್ತೂರಿನ ಈ ಭಾಗದಲ್ಲಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂಥ ಸದಾಶಿವರಾಯ ದಂಬೆಕಾನ ಹಾಗೆ ಹೇಮಣ್ಣ ಇವರೆಲ್ಲ ಮಾಡಿದಂಥ ಈ ಕೆಲಸದಲ್ಲಿ ಮುಂದೆ ಕೃಷಿಕರಿಗೆಲ್ಲ ಒಳ್ಳೆಯದಾಗಲಿ, ಅವರು ಮಾಡುವಂಥ ಕೃಷಿಯಲ್ಲಿ ಈ ಉತ್ಪನ್ನ ಹಾಕಿ ಅದರಿಂದ ಬೇಕಾದಷ್ಟು ಒಂದು ಬೆಲೆ ತೆಗೆಯುವಂಥ ಒಂದು ಬೆಲೆ ತೆಗೆಯುವಂತಾಗಲಿ. ಹಾಗೆ ಇನ್ನು ಮುಂದೆಯೂ ಈ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಉತ್ಪನ್ನ ಹೆಚ್ಚು ಜನಗಳ ಕೈಗೆ ತಲುಪುವಂತಾಗಲಿ, ಮುಂದೆಯೂ ಇದರಿಂದ ಒಳ್ಳೆಯದಾಗಿ ಇನ್ನು ಮುಂದೆ ಈ ಉತ್ಪನ್ನದಿಂದ ಜನಗಳು ಅತ್ಯಧಿಕವಾದ ಬೆಲೆಯನ್ನು ತೆಗೆದು ಮುಂದೆ ಜನಗಳಿಗೆ ಇದನ್ನು ಪ್ರಚಾರ ಕೊಟ್ಟು ಇನ್ನೂ ಜನಗಳಿಗೆ ಸಿಗುವಂತಾಗಲಿ ಎಂದು ನಾವು ದೇವರ ಹತ್ರ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಗುರೂಜಿಯವರ ಒಂದು ಆಶೀರ್ವಚನದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಒಂದು ರೀತಿಯಲ್ಲಿ ಅಧಿಕೃತವಾದ ಉದ್ಘಾಟನೆಗೊಂಡಿದ್ದರೂ ದಿನಾಂಕ 18ರಂದು ಈ ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದ ಶಾಸಕರು ಮತ್ತು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು ಹಾಗೂ ಇನ್ನಿತರ ಅನೇಕ ಪ್ರಮುಖ ರೈತರುಗಳೆಲ್ಲ 18ನೇ ತಾರೀಕಿಗೆ ಬೆಳಗಿನಿಂದ ಈ ಒಂದು ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಮತ್ತು ಸಹಾಯಗಳನ್ನೆಲ್ಲವನ್ನು ನೀಡಲಿಕ್ಕಿದ್ದಾರೆ. ಹಾಗಾಗಿ 18ನೇ ತಾರೀಕು ಆದಿತ್ಯವಾರ ಬೆಳಿಗ್ಗೆ 9:30 ಗಂಟೆಗೆ ಈ ಸಂಸ್ಥೆಯಲ್ಲಿ ಬೆಳಗಿನಿಂದ ಇದರ ಒಂದು
ಚಾಲನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ರೈತಾಪಿ ವರ್ಗದ ಎಲ್ಲರೂ ಗುರುಗಳ ಆಶೀರ್ವಚನದೊಂದಿಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಸ್ಥೆಗೆ ಭೇಟಿ ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ನಾವು ಬೆಳೆಯುತ್ತಿರುವಂಥ ಅಡಿಕೆಯ ಈ ಉತ್ಪನ್ನ ಮತ್ತಿತರ ರಬ್ಬರು, ಕಾಳುಮೆಣಸು ಮತ್ತಿತರ ಉತ್ಪನ್ನಗಳಿಗೂ ಬರುವಂಥ ರೋಗಗಳನ್ನು ನಿಯಂತ್ರಿಸುವಲ್ಲಿ ರಾಮಬಾಣವಾಗಿ ಉಪಯೋಗಿಸಲ್ಪಡುತ್ತಿರುವಂಥ ವಿವಾ ಎಂಟರ್ಪ್ರೈಸಸ್ಸಿನ ಎನ್ನುವಂಥ ಈ ಸಂಸ್ಥೆಯ ಸಾವಯವ ಗೊಬ್ಬರವನ್ನು ರೈತರು ಅದರ ಗುಣಮಟ್ಟವನ್ನು ಮತ್ತು ಅದರ ಈಗಾಗಲೇ ಅದನ್ನು ಉಪಯೋಗಿಸಿದ ರೈತರ ಅನುಭವದ ಆಧಾರದಲ್ಲಿ ಇದನ್ನು ಉಪಯೋಗಿಸುವಲ್ಲಿ ಖಂಡಿತವಾಗಿ ಧೈರ್ಯ ಮಾಡಬಹುದು ಅಂತೇಳುವ ದೃಷ್ಟಿಯಲ್ಲಿ ಮತ್ತು ನಮ್ಮ ಗುರುಗಳು ಯಾವುದೇ ವಿಚಾರಕ್ಕೂ ಅದರ ಹಿಂದಿನ ಅತ್ಯಂತ ಸೂಕ್ಷ್ಮತೆ ಎಲ್ಲವನ್ನು ಅರಿತುಕೊಂಡು ಇವತ್ತು ನಮ್ಮ ಸಂಸ್ಥೆಗೆ ಭೇಟಿ ನೀಡಿರುವಂಥದ್ದು ನಮಗೆಲ್ಲ ಭಾಳ ಸಂತಸವನ್ನು ಕೊಟ್ಟಿದೆ. ಹಾಗೆಯೇ ಮುಂದಿನ 18ನೇ ತಾರೀಕಿನ ಕಾರ್ಯಕ್ರಮವು ಯಶಸ್ವಿಯಾಗುವುದಲ್ಲದೆ ಮುಂದಿನ ದಿನಗಳಲ್ಲಿ ಇದು ರೈತರಿಗೆ ಎಲ್ಲರಿಗೂ ಒಂದು ರೀತಿಯ ದೊಡ್ಡ ಮಟ್ಟದ ಉಪಯೋಗವಾಗಲಿ ಅಂತೇಳಿ ಈ ಸಂಸ್ಥೆಗೆ ಬಂದ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.